ಬರ್ತೇನೆ. ಆಯ್ತು ಶಿವರಾಯ, ಹೋಗಿ ಬಾ. ಬೇಸಾಯವ್ರೇ
ಇದೆಲ್ಲ ನಿಮಗೆ ಸರಿ ಅನಿಸ್ತಿದೆಯಾ? ನನಗೆ ಸಾಲ ಕೊಟ್ಟ ಜನರು ನನ್ನ ಮನೆ ಮುಂದೆ ನನ್ನನ್ನು ಹುಡುಕುತ್ತಿದ್ದಾರೆ, ಅದೆಲ್ಲ ನಿಮಗೆ ಹೇಗೆ ಸರಿ ಅನಿಸ್ತಿದೆ? ದೇಸಾಯಿ ಅವರೇ, ಹೇಗೆ ಸರಿ ಅನಿಸ್ತಿದೆ? ನಾನು ಹಣ ಕೊಡಲಾರೆ ದೇಸಾಯಿ ಅವರೇ, ನಾನು ಹಣ ಕೊಡಲಾರೆ ಕೊಡಲಾರೆ. ಬಸ್ಲಿಂಗ ಅದು ಹೇಗೆ ಕೊಡುವುದಂತ ನಾನು ನಿನಗೊಂದು ಬೇರೆ ಐಡಿಯಾನ ಮಾಡಿದ್ದೇನೆ. ಹಲೋ ಚಕ್ರವರ್ತಿ, ಹೇಳಿದ್ರೆ ಈಗ ಒಂದು ಡೀಲ್ ಸಿಕ್ಕಿದೆ. ನೀನು ಬೇಗನೆ ಬಡ ಬಸಲಿಂಗಪ್ಪನ ಮನೆಗೆ ಬಂದುಬಿಡು. ಆಯ್ತು ಮಾವನೇ, ಆಯ್ತು. ಓಕೆ, ಬಿಟ್ಟು ಬಿಡಂಗಿಲ್ಲ. ಏಕ್ ಮಾರ್ ದೋ ತುಕಡ ಒಂದ ಕಡತ ಹದಿನಾರು ತೊಂಡ. ಶುಕ್ಲಂ ವರದಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಕಾಲಿಕೇಶು ಸರ್ವದಾ ನಿರ್ವಿಘ್ನಂ ಶಾಂತಯೇ ಶಾಂತಯ. ಸುನಾಮಿ ಸುಂಟರ್ ಗಾಳಿ ಯಾವಾಗ್ಲೂ ಒಂದ್ಸಲ ಬರೋದು, ಅದು ಬರುತ್ತಂದ್ರೆ ಒಂದು ಹವಾ ಇರುತ್ತೆ, ಅದು ಬಂದ್ಮೇಲೆ ಒಂದು ಭಯ ಇರುತ್ತೆ. ಆದ್ರೆ ಈ ಕಿರಾತಕ ಚಕ್ರವರ್ತಿ ಬಂದ್ರೆ ಭೂಕಂಪ. ಅದಾವಟ್ಟಿಲ್ಲೆಂದು ನನಗೆ ಈಗಲೇ ಅರ್ಪಿಸಿಬಿಡಿ, ಮಣ್ಣಲ್ಲಿ ಮುಚ್ಚಿ. ಏ ಚಕ್ರವರ್ತಿ, ಮೊದಲು ಅವನ ಕೈಯಲ್ಲಿರೋ ಹಣವನ್ನು ಕ್ಲೋಸ್ ಮಾಡು. ಶಿವರಾಯ್ ದೇಸಾವರೇ, ದೇಸಾವರೇ ಹಾಗೆಲ್ಲ ಮಾಡಬೇಡಿ. ನಿಮ್ಮ ಕೈ ಮುಗಿತೀನಿ, ಕಾಲು ಬಿಡುತ್ತೀನಿ ದೇಸಾವರೇ, ಕಾಲು ಬಿಡುತ್ತೇನೆ. ಕಾಲು ಕಾಲು ಮುಗಿದ್ರು ಸರಿ, ಕೈ ಮುಗಿದ್ರು ಸರಿ, ಈ ದೇಸಾಯಿ ಮುಂದೆ ಲಭ ಲಭ ಹೋಗಂದ್ರು ಸರಿ. ಆದ್ರೆ ಕೊಟ್ಟು ಬಿಡ ಅವನ್ನ. ಅಯ್ಯೋ ದೇಸಾಯಿ ಅವರೇ, ನೀವೆಲ್ಲ ಹೀಗೆ ಮಾಡಬೇಡಿ ದೇಸಾಯಿ ಅವರೇ, ನೀವೆಲ್ಲ ಹೀಗೆ ಮಾಡಬೇಡಿ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ದೇಸಾಯಿ ಅವರೇ, ನನ್ನನ್ನು ಬಿಟ್ಟು ಬಿಡಿ. ಲೇ ಚಕ್ರವರ್ತಿ, ನಡೆ ಹೋಗೋಣ, ಬಾರಿಗೆ ಹೋಗಿ ಮಸ್ತ್ ಮಜಾ ಮಾಡೋಣ. ಆಯ್ತು ಮಾವ, ಇದೇ ಖುಷಿಯಲ್ಲಿ ಎಂಜಾಯ್. ಇದೆಂತ ಕರ್ಮಕಾಂಡ, ಇದೆಂತ ಕರ್ಮಕಾಂಡ! ಎಲ್ಲ ದುಡ್ಡನ್ನು ಕಸ್ಕೊಂಡು ಹೋದರು ಅವರು. ಈಗ ಏನ್ ಮಾಡೋದಪ್ಪ, ಈಗ ಏನ್ ಮಾಡೋದು? ನೋಡಿದೀಯಾ ದೇವರೇ, ಹೇ ತಾಯಿ ನಿಗ ಮಾಡವೆ, ಪಾಪ ಕಷ್ಟ ಅಂತ ತನ್ನ ಮನೆಯನ್ನು ಬಾರಿ ತನ್ನ ಕಷ್ಟವನ್ನು ತೀರಿಸಿಕೊಳ್ಳಬೇಕಂತ ತನ್ನ ಮನೆಯನ್ನು ಬಾರಿ ಹೋಯಿತ್ರ ಹಣವಟ್ಟು ಈ ನೀಚ ದೇಸಾಯಿ ಅವರು ಹೊಡೆದುಕೊಂಡು ಹೋದರು. ಹೇ ತಾಯಿ ಏನು ಮಾಡಲಿ, ತಾಯಿ ಏನು ಮಾಡಲಿ, ಈ ಬಡವರಿಗೆ
ಇಂಥ ಕಷ್ಟ ಏಕೆ ಕೊಡ್ತೀಯ ತಾಯಿ? Oh,